ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾಜಿ ಸಚಿವ ಡಿಕೆ ಶಿವಕುಮಾರ್ ಪುತ್ರಿ ಐಶ್ವರ್ಯ ಅವರ ವಿಚಾರಣೆಯನ್ನ ನಡೆಸಲಿದ್ದಾರೆ. ಮಗಳನ್ನ ವಿಚಾರಣೆಗೆ ಒಳಪಡಿಸ್ತಾ ಇರುವ ಹಿನ್ನೆಲೆಯಲ್ಲಿ ಡಿಕೆ ಶಿವಕುಮಾರ್ ಚಿಂತಾಕ್ರಾಂತರಾಗಿದ್ದಾರೆ. ಮೊದಲನೇ ಐಶ್ವರ್ಯ ಎಂದ್ರೆ ಆಸ್ತಿ, ಹಣ, ಚಿನ್ನ, ಅಂತಸ್ತು ಇತ್ಯಾದಿ ಇತ್ಯಾದಿ, ಇವು ಎಷ್ಟಿದ್ರೇನು? ಕಡೆಗೀಗ ಈ ಪರಿಸ್ಥಿತಿ ಬಂದಿದೆ. ಮಾಜಿ ಸಚಿವ, ನೂರಾರು ಕೋಟಿ ರೂಪಾಯಿಗಳ ಒಡೆಯ, ಕನಕಪುರದ ಬಂಡೆ ಡಿಕೆ ಶಿವಕುಮಾರ್ ಪುತ್ರಿ ಐಶ್ವರ್ಯ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳ ಮುಂದೆ ಕೈ ಕಟ್ಕೊಂಡು ನಿಂತು ಕೇಳಿದ್ದಕ್ಕೆಲ್ಲ ಉತ್ತರ ಕೊಡಬೇಕಿದೆ. ಡಿಕೆ ಶಿವಕುಮಾರ್ ಅವರ ಅಕ್ರಮ ಆಸ್ತಿ ಪ್ರಕರಣದಲ್ಲಿ ಪುತ್ರಿ ಐಶ್ವರ್ಯ ಹೆಸರು ಕೇಳಿಬಂದಾಗ ಉಂಟಾಗಿತ್ತು ಆಶ್ಚರ್ಯ. ಈಗ ಐಶ್ವರ್ಯ ಹೆಸರಿನಲ್ಲಿರುವ ಆಸ್ತಿಗಳು, ಅವರ ಬ್ಯಾಂಕ್ ಅಕೌಂಟ್ಗಳ ವಹಿವಾಟಿನ ವಿವರ ನೋಡಿದ್ರೂ ಆಗ್ತಾ ಇದೆ ಆಶ್ಚರ್ಯ. ಮೊದಲು 4 ದಿನ, ಆಮೇಲೆ ಕಸ್ಟಡಿಯಲ್ಲಿ 7 ದಿನ ಡಿಕೆ ಶಿವಕುಮಾರ್ ಅವರನ್ನ ತೀವ್ರವಾಗಿ ವಿಚಾರಣೆ ನಡೆಸಿರುವ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಇಂದು ಡಿಕೆಶಿ ಪುತ್ರಿ ಐಶ್ವರ್ಯ ವಿಚಾರಣೆ ನಡೆಸಲಿದ್ದಾರೆ. ಐಶ್ವರ್ಯ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳ ಮುಂದೆ ನೀಡುವ ಹೇಳಿಕೆಗಳು ಡಿಕೆ ಶಿವಕುಮಾರ್ ಅವರ ಭವಿಷ್ಯವನ್ನ ನಿರ್ಧರಿಸುತ್ತವೆ. ಡಿಕೆ ಶಿವಕುಮಾರ್ ಐಶ್ವರ್ಯ ಹೆಸರಿನಲ್ಲಿ ಬೇನಾಮಿ ಆಸ್ತಿ ಮಾಡಿದ್ದಾರೆ, ವಿದೇಶಿ ಬಂಡವಾಳ ಹೂಡಿಕೆ ಮಾಡಿದ್ದಾರೆ, ಅಕ್ರಮ ಹಣ ವರ್ಗಾವಣೆ ಮಾಡಿದ್ದಾರೆ ಎಂಬುದು ಇಡಿ ಅಧಿಕಾರಿಗಳ ದಟ್ಟ ಅನುಮಾನ. ಆದರೆ ಡಿಕೆಶಿ ಈ ಬಗ್ಗೆ ಬಾಯಿ ಬಿಡ್ತಾ ಇಲ್ಲ. ಆದ್ರಿಂದಾಗಿ ಈಗ ಇಡಿ ಅಧಿಕಾರಿಗಳು ಡಿಕೆಶಿ ಪುತ್ರಿ ಐಶ್ವರ್ಯರಿಂದ ಬಾಯಿ ಬಿಡಿಸಲು ಪ್ರಯತ್ನಿಸಲಿದ್ದಾರೆ. ಡಿಕೆ ಶಿವಕುಮಾರ್ ತಾಯಿ ಗೌರಮ್ಮ, ಮೊಮ್ಮಗಳಾದ ಐಶ್ವರ್ಯಗೆ ನೀಡಿರುವ ಆಸ್ತಿ ಮತ್ತು ಹಣವೇ ಈಗ ಅಪಾಯವಾಗಿ ಪರಿಣಮಿಸಿದೆ. ಗೌರಮ್ಮ ಅವರು 2001ರಲ್ಲಿ ಐಶ್ವರ್ಯಗೆ ಬೆಂಗಳೂರಿನ ಉತ್ತರಹಳ್ಳಿಯಲ್ಲಿ 3 ಎಕರೆ ಜಮೀನನ್ನ ಗಿಫ್ಟ್ ಡೀಡ್ ಮಾಡಿಕೊಟ್ಟಿದ್ರು. 2002ರಲ್ಲಿ ಹೊಸಕೆರೆಹಳ್ಳಿಯಲ್ಲಿ 3 ಎಕರೆ ಜಮೀನಿಗೆ ಗಿಫ್ಟ್ ಡೀಡ್ ಮಾಡಿಕೊಟ್ಟಿದ್ರು. ಇದಲ್ಲದೆ 2018ರಲ್ಲಿ ತಮ್ಮ ಅಕೌಂಟ್ನಿಂದ ಐಶ್ವರ್ಯ ಖಾತೆಗೆ 3 ಕೋಟಿ ರೂಪಾಯಿ ಹಾಕಿದ್ರು. ಇವೆಲ್ಲವನ್ನು ಅಕ್ರಮ, ಬೇನಾಮಿ ಎಂದು ಪರಿಗಣಿಸಿರುವ ಇಡಿ ಅಧಿಕಾರಿಗಳು ಈ ಸಂಬಂಧ ಐಶ್ವರ್ಯರನ್ನ ವಿಚಾರಣೆಗೆ ಒಳಪಡಿಸಲಿದ್ದಾರೆ. ಐಶ್ವರ್ಯ ಅಕೌಂಟ್ಗೆ ಸಿಂಗಲ್ ಟ್ರಾನ್ಸಾಕ್ಷನ್ ಮೂಲಕ 193 ಕೋಟಿ ಕ್ರೆಡಿಟ್ ಆಗಿದೆ. ಇದಲ್ಲದೆ ಐಶ್ವರ್ಯ ಅಕೌಂಟ್ಗೆ ಕೆಫೆ ಕಾಫಿ ಡೇಯಿಂದ 20 ಕೋಟಿ ರೂಪಾಯಿ ವರ್ಗವಾಗಿದೆ. ಇದಲ್ಲದೆ ಶೋಭಾ ಡೆವಲಪರ್ಸ್, ಸೋಲ್ ಅಂಡ್ ಸ್ಪೇಸ್, ನ್ಯಾಷನಲ್ ಗ್ಲೋಬಲ್ ಕಾಲೇಜು ಮತ್ತಿತರ ಕಂಪನಿಗಳಲ್ಲೂ ಐಶ್ವರ್ಯ ಹೆಸರಿನಲ್ಲಿ ಬಂಡವಾಳ ಹೂಡಿಕೆ ಮಾಡಲಾಗಿದೆ ಎಂದು ವಿಚಾರಣೆ ನಡೆಸಲಾಗ್ತಾ ಇದೆ. ಒಟ್ಟಿನಲ್ಲಿ ಇಂದು ಡಿಕೆ ಶಿವಕುಮಾರ್ ಮತ್ತು ಅವರ ಪುತ್ರಿ ಭವಿಷ್ಯ ಬಹುತೇಕ ನಿರ್ಧಾರವಾಗಲಿದೆ. ಧರಣೇಶ್ ಬೂಕನಕೆರೆ, ನ್ಯೂಸ್ 18 ಕನ್ನಡ, ನವದೆಹಲಿ. ಇನ್ನು ಈಗಾಗಲೇ ದೆಹಲಿಯಲ್ಲಿರುವ ಮಾಜಿ ಸಿಎಂ ಸಿದ್ದರಾಮಯ್ಯ ಇವತ್ತು ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡುವ ಸಾಧ್ಯತೆ ಇದೆ. ಈ ಬಗ್ಗೆ ಡಿಕೆ ಸುರೇಶ್ಗೆ ಕರೆ ಮಾಡಿ ಶಿವಕುಮಾರ್ ಅವರನ್ನ ಭೇಟಿ ಮಾಡಲು ಸಾಧ್ಯವೇ ಅಂತ ಸಿದ್ದರಾಮಯ್ಯ ಕೇಳಿದ್ದಾರೆ. ಒಂದು ವೇಳೆ ಇಡಿ ಅಧಿಕಾರಿಗಳು ಇವತ್ತು ಅನುಮತಿ ಕೊಟ್ಟರೆ ಸಂಜೆ ಡಿಕೆ ಶಿವಕುಮಾರ್ ಅವರನ್ನ ಸಿದ್ದರಾಮಯ್ಯ ಭೇಟಿ ಮಾಡಲಿದ್ದಾರೆ. ಇವೆಲ್ಲದರ ಮಧ್ಯೆ ವಿಪಕ್ಷ ನಾಯಕನ ಆಯ್ಕೆ ಸಂಬಂಧ ಇವತ್ತು ದೆಹಲಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಜೊತೆ ಚರ್ಚೆ ನಡೆಯಲಿದೆ. ಈಗಾಗಲೇ ಸಿದ್ದರಾಮಯ್ಯ ಹಾಗೂ ದಿನೇಶ್ ಗುಂಡೂರಾವ್ ದೆಹಲಿಗೆ ತೆರಳಿದ್ದಾರೆ. ಸಿದ್ದರಾಮಯ್ಯ ವಿಪಕ್ಷ ನಾಯಕನ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ರೆ ಎಚ್ ಕೆ ಪಾಟೀಲ್ ಕೂಡ ರೇಸಲ್ಲಿದ್ದಾರೆ ಎನ್ನಲಾಗಿದೆ. ಹೀಗಾಗಿ ಹೈಕಮಾಂಡ್ ತೀರ್ಮಾನ ಬಹಳ ಕುತೂಹಲಕಾರಿಯಾಗಿದೆ. ವಿಪಕ್ಷ ನಾಯಕನ ಜೊತೆಗೆ ಎಫ್ಪಿಸಿಸಿ ಪದಾಧಿಕಾರಿಗಳ ಆಯ್ಕೆ ಬಗ್ಗೆಯೂ ಚರ್ಚೆ ನಡೆಯಲಿದೆ. ಡಿಕೆಶಿ ಬಂಧನ ಹಾಗೂ ಒಕ್ಕಲಿಗರ ಪ್ರತಿಭಟನೆ ಬಗ್ಗೆಯೂ ಹೈಕಮಾಂಡ್ಗೆ ಮಾಹಿತಿ ರವಾನೆಯಾಗುವ ಸಾಧ್ಯತೆ ಇದೆ.